ಏಳು ಗಂಟೆ ಬಸ್ ಹೋಯ್ತು. ಏಳು ಗಂಟೆ ಬಸ್ ಅಲ್ರಿ, ನೀವ್ ಅಷ್ಟು ಕಷ್ಟಪಟ್ಟು ಊರವ್ರು ತಿರುಗಿ ಪ್ರೋಗ್ರಾಮ್ ಮಾಡಿ ಪಗಾರ ತಂದು ದುಡ್ಡಲ್ಲಿ ಮಾಡಿಸ್ಕೊಟ್ಟಿದ್ದು ಒಡವೆ ಎಲ್ಲ ಯಾವನ ಕಳತನ ಮಾಡ್ಕೊಂಡು ಹೋಗ್ಯಾರೆ. ಒಡವೆ ಹೋಯ್ತಂತೆ ಅಣ್ಣ, ಯಾರ ಕದ್ದಿದ್ರು ಕೊಡೋಣ. ಶಂಕರ್ಲಿಂಗ ಅಕ್ಕ, ಏನೋ ಬಂಗಾರ ಮಿಸ್ ಆಗೈತಾ? ನಿಮ್ಮ ಮನೇಲಿ ಒಂಚೂರು ಕಾಲ್ ಸೊಪ್ಪಿದ್ರೆ ಕೊಡವ. ಬಂಗಾರ ಹೋಗಿ ಸಹಾಯ ಆಗತ್ತೀವಿ, ಇಲ್ಲಿ ಕಾಲ್ ಸೊಪ್ಪು ಅಂತ. ಕಾಲ್ ಸೊಪ್ಪು ಅಕ್ಕ, ಏನೋ ನಿಮ್ಮ ಮನೇಲಿ ಬಂಗಾರ ಕಳ್ತನ ಆಗೈತಾ? ಎಷ್ಟು ಸರಿ ಕೇಳ್ತಾನೆ ಇವ್ರು, ನಿಜ ಕಡಯ್ಯ, ಬಂಗಾರ ಕಳ್ತನ ಆಗೈತೆ. ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅಯ್ಯೋ ಪಾಪ, ಒಂಚೂರು ಬಿರಿಯಾನಿ ಇದ್ರೆ ಕೊಡವ. ನೀನ್ ಹಿಂಗೆ ಮಾತಾಡ್ತಾ ಇದ್ರೆ ನಿನ್ನೇ ಕಡ್ದು ಊರ್ ಬಾಗ್ಲಿಗೆ ನೇತಾಕ್ಬಿಡ್ತೀನಿ. ಅಲ್ಲ, ನಿಮ್ಮ ಮನೇಲಿ ಕಳ್ತನ ಆಗಿದೆ ಅಲ್ವಾ? ಹತ್ತೊಲೆ ಬಂಗಾರ ಅಲ್ವಾ? ಬೀರುಲಿ ಇಟ್ಟಿದ್ದೆ ಅಲ್ವಾ? ನಾನ್ ನೋಡಿದ್ದೀನಿ. ಹೇಳ್ತೀನಿ, ಇಲ್ಲಿ ಮುಂದೆ ಬಾಪ ನೀನು. ಇಬ್ರು ಕಣ್ ಮುಚ್ಚಿ ಮುಚ್ಚಿಬಿಟ್ಟು ಚಿಕ್ಕಬಳ್ಳಾಪುರದ ಉತ್ಸವ ಅಂತ ಎರಡ್ ಸಲ ಹೇಳ್ಬಿಡಿ. ಹೇಳ್ತೀವಿ, ಚಿಕ್ಕಬಳ್ಳಾಪುರದ ಉತ್ಸವ ಕೀ ಜಯ, ಚಿಕ್ಕಬಳ್ಳಾಪುರ ಉತ್ಸವ ಕೀ ಜಯ. ಹೇಳ್ತಾ ಇವ್ನು ಬಾಯಿಗೆ ಮಣ್ಣಕ್ಕ, ಇಮಿಡಿಯೇಟ್ ಪೊಲೀಸ್ ಕೇಳ್ತೀನಿ. ಪ್ರವೀಣ ಗಸ್ತಿ. ಹಲೋ ಹಲೋ, ಪ್ರವೀಣ್ ಸರ್. ಹಾ ಸರ್, ನಮ್ಮ ಮನೆಯಲ್ಲಿ ಬಂಗಾರ ಕಳ್ತನ ಆಗಿದೆ ಸರ್, ಬೇಗ ಬನ್ನಿ ಸರ್. ಬಂಗಾರ ಕಳ್ತನ ಆಗಿದೆಯಾ? ಹೌದು ಸರ್. ಯಾರ್ ಕದ್ದಿದ್ದಾರೆ ಸರ್? ಯಾರ ಕದ್ದಾರೆ ನಮಗ್ ಗೊತ್ತಿದ್ರೆ, ನಿಮ್ಗೆ ಫೋನ್ ಮಾಡ್ತಿದ್ವಿ ಸರ್. ಬಂದೆ 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 ಸರ್. ಹೆಂಗಿದ್ರೆ ಹಂಗಾಗಿ ಬಂದ್ಬಿಡಿ ಸರ್. ಹಾ, ವೆಲ್ಕಮ್. ಇವನು ಪೊಲೀಸ. ಪೊಲೀಸ್ ಯಾಕೋ ಚಿಕ್ಕಬಳ್ಳಾಪುರದ ಬಸ್ ಸ್ಟಾಪ್ ಅಲ್ಲಿ ಟಾಯ್ಲೆಟ್ ತೊಳೆಯವನಿದ್ದಂಗಿದ್ದಾರೆ. ನಿನ್ ಬಾಯಿ ಮಣ್ಣಕ್ಕ, ಪೊಲೀಸರಿಗೆ ಮರ್ಯಾದೆ ಇಲ್ವಾ? ಇರ್ಲಿ ಇರ್ಲಿ, ನೋಡಕ್ ಒಳ್ಳೆ ಗೂರ್ಖ ಇದ್ದಂಗಿದೀಯಾ? ಇರ್ಲಿ, ಪೊಲೀಸ್ ಅಂತ ಅಕ್ಸೆಪ್ಟ್ ಮಾಡ್ಕೊತೀನಿ. ನಾನು ಮಪ್ತಿಲಿ ಬಂದ್ರೆ ಪೊಲೀಸು. ಮಪ್ತಿಲ್ ಬಂದಿದಾರ ಕಣೆ. ನಮ್ಮ ಚಿನ್ನ ಕಳ್ತನ ಆಗ್ಬಿಟ್ಟಿದೆ. ಚಿನ್ನ ಕಳ್ತನ ಆಗಿದೆಯಾ ಸರ್? ಎಲ್ಲಿ, ಯಾವಾಗ, ಎಲ್ಲಿ ಸರ್? ಒಬ್ಬ ಸರ್, ಒಬ್ಬ ತಾತನ್ ಗೊತ್ತಿದೆ, ಬಾಯ್ ಬಿಡಿಸ್ಬೇಕು ಸರ್. ತಾತನ್ ಗೊತ್ತಿದೆ? ಎಲ್ಲಿದ್ದ ನಾನು ಸರ್? ಇಲ್ಲಿ ಹಿಂದೆ ಹಿಂದೆ ಸರ್, ಹಿಂದೆ. ಏ ಸಿ ಸರ್, ಹಿಂದೆ. ಏ, ನಾನು ಅಂತವನಲ್ಲ. ಹೇಳೋ, ಚಿನ್ನ ಎಲ್ಲಿಟ್ಟಿದೆ ಹೇಳೋ. ಹೇಳ್ತೀನಿ ತಡೀರಿ, ನಂಗ್ ಕೂರಕ್ಕಾಗಲ್ಲ. ಒಂದ್ ಕುರ್ಚಿ ತಗ ಮನೆ ಕುರ್ಚಿ 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 ಹೇಳೋ ತಾತ, ಕೂತ್ಕ. ಎಲ್ಲಿಟ್ಟಿದ್ಯಾ ಚಿನ್ನ? ಹೇಳಪ್ಪ ಹೇಳಪ್ಪ ಹೇಳಪ್ಪ. ಬೆಳಿಗ್ಗೆ 6 ಗಂಟೆ ಕೋಳಿ ಕ್ವಾ 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 ಕ್ವಾ. ಬೆಳಿಗ್ಗೆ 6 ಗಂಟೆ ಕೋಳಿ ಕ್ವಾ 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 ಅಂತ ಕೂಗದೇನ್ ಕಾ 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 ಅಂತ ಕೂಗುತ್ತಾನಲ್ಲ, ಯಾವನ ನೀನ? ಮುಂದೆ ಕೇಳು. ಬೆಳಿಗ್ಗೆ 6 ಗಂಟೆ ಕೋಳಿ ಕ್ವಾ ಕ್ವಾ ಕ್ವಾ. ಬೆಳಿಗ್ಗೆ 6 ಗಂಟೆ ಕೋಳಿ ಕ್ವಾ ಕ್ವಾ ಅಂತ ಕೂಗದೆ ಕಾ ಕಾ ಅಂತ ಕೂಗುತ್ತಾನಲ್ಲ, ಹೇಳಿದೆ ಹೇಳ್ಬೇಡ, ಮುಂದೆ ಕೇಳು. ಬೆಳಿಗ್ಗೆ 6 ಗಂಟೆ. ಆ, ನನ್ನ ಮಗನಿಗೆ ಕತೆ ಹೇಳ್ಬೇಕು, ಯಾವ್ದಾದ್ರು ಮಧ್ಯದಲ್ಲಿ ಬಾಯಿ ಹಾಕಿದ್ರೆ ಮತ್ತೆ ಆರಂಭದಿಂದ ಶುರು ಮಾಡ್ತಾನೆ. ಹೌದಾ? ಮತ್ತೆ ಫಸ್ಟ್ ಇದು ಶುರು. ಸರ್ ಯಾಕೆ ಸರ್? ಮತ್ತೆ ಹೇಳ್ಬಾರ್ದೇನಾ? ಸಾರಿ ಸರ್. ಸರ್ ಬಾಯಿ ಹಾಕ್ಬಿಡಿ ಸರ್, ಮಧ್ಯದಲ್ಲಿ ಬಾಯಿ ಹಾಕಿದ್ರೆ ಮತ್ತೆ ಫಸ್ಟ್ ಶುರು ಮಾಡ್ತಾನೆ. ಅಪ್ಪ ಶುರು ಮಾಡ. ಬೆಳಿಗ್ಗೆ 6 ಗಂಟೆ ಕೋಳಿ ಕ್ವಾ 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 ಅಂತ ಕೂಗ್ತಾ ಇತ್ತು. ಪಕ್ಕದ ಮನೇಲಿ ಬಿಸಿ ಬಿಸಿ ಇಡ್ಲಿ ಮಾಡ್ತಾ ಇದ್ರು. ಸಾಂಬಾರ್ ಅಂತೀನಿ, ಸಾಂಬಾರು ಅಡ್ಗೆ ಮಾಡ್ತೀನಿ ಅಲ್ವಾ, ಹೆಣ್ಮಕ್ಳು ಏನ್ ಚೆನ್ನಾಗಿ ಅಡ್ಗೆ ಮಾಡ್ತಾರೆ, ಮುಂದೆ ಕೇಳು. ಬೆಳಿಗ್ಗೆ 6 ಗಂಟೆ ತಾತ ಅವನ್ ಕೇಳಿದ್ನ, ಸಾಂಬಾರು ಚಟ್ನಿ ಯಾರು ಮಾಡಿದ್ರು ಅಂತ. ಈಗ ಮಣ್ಣಕ್ಕ ಅವ್ನು ನಿಂತ್ಕೊಂಡು ನಿಂತ್ಕೊಳ್ಳೆ, ಅವ್ನ್ ಮಧ್ಯದಲ್ಲಿ ಬಾಯಿ ಹಾಕ್ರೆ ಮತ್ತೆ ಫಸ್ಟ್ ಇಂದ ಹೇಳ್ತಾನೆ. ತಾತ ನೀವು ಶುರು ಮಾಡಿ. ಬೆಳಿಗ್ಗೆ 6 ಗಂಟೆ ಕೋಳಿ ಕ್ವಾ 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 ಅಂತ ಕೂಗ್ತಾ ಇತ್ತು. ಪಕ್ಕದ ಮನೇಲಿ ಬಿಸಿ ಬಿಸಿ ಇಡ್ಲಿ ಮಾಡ್ತಾ ಇದ್ರು, ಸಾಂಬಾರ್ ಮಾಡಿದ್ರು, ಸಾಂಬಾರು ಸಾಂಬಾರು ಇಡ್ಲಿ ತಿಂದ್ಬಿಟ್ಟು ಹೊರ್ಗಡೆ ಬತ್ತೀನಿ. ಬತ್ತಿದ್ದಂಗೆನೆ ಎದುರುಗಡೆ ನಮ್ ಹೆಲ್ತ್ ಮಿನಿಸ್ಟರು ಸುಧಾಕರ್ ಸಾಹೇಬ್ರು ಸಿಕ್ರು. ಸಾಹೇಬ್ರೆ ನಮಸ್ಕಾರ ಅಂದೆ. ಏನಪ್ಪ ಅಂದ್ರು,
ನನ್ನ ಹೆಂಡತಿ ಸೀರೆ ತಗೋಬೇಕು, 1,000 ರೂಪಾಯಿ ಕೊಡಿ ಸಾಹೇಬ್ರೆ ಅಂದೆ. ಅದಕ್ಕೆ ಅವರು, ಅಯ್ಯೋ ಕಲಾವಿದ್ರೆ 1,000 ಯಾಕೆ ಅಂತ 2,00,000 ರೂಪಾಯಿ ಚಕ್ನ ಕೊಡ್ತಾರೆ ಕೊಡ್ತಾರೆ ಅವ್ರಿಗೆ ನೋಡ್ರಿ. ತುಂಬಾ ಜನ ಬಡವರಿಗೆ ಕಲಾವಿದರಿಗೆ ನಮ್ಮಂತರೆಲ್ಲ ಕರೆಸಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತಿದಾರೆ ಅಂತಂದ್ರೆ ಅವ್ರು ಔದಾರ್ಯವಂತರು, ಪುಣ್ಯವಂತರು. ನಮ್ಮಂತರ ಕೊಟ್ಟೆ ಕೊಡ್ತಾರೆ, ನಿಮಗೇನ ಸಾಕಷ್ಟು ಮಂದಿ ಕೊಟ್ಟಿದ್ದಾರೆ. ಬೆಳಿಗ್ಗೆ ಸುಧಾಕರ್ ಸರ್ 7,00,000 ಚಕ್ನ ಆದ್ರ ಕೊಡ್ಲಿ, ಇಲ್ಲ 50,00,000 ಡಿಡಿ ಆದ್ರ ಕೊಡ್ಲಿ, ಈಗ್ಲೇ ಬೇಕಿತ್ತ ನಿನಗೆ ಮಾತಾಡಕ್ಕೆ. ಮುಂದೆ ಕೇಳಪ್ಪ, ನೀನ್ ಫಸ್ಟ್ ಇದ್ದೇಳಪ್ಪ, ತಪ್ಪಾಯ್ತು. ಬೆಳಿಗ್ಗೆ 6 ಗಂಟೆ ಕೋಳಿ ಕ್ವಾಕ ಕ್ವಾಕ ಅಂತ ಕೂಗ್ತಾ ಇತ್ತು. ಪಕ್ಕದ ಮನೇಲಿ ಬಿಸಿ ಬಿಸಿ ಇಡ್ಲಿ ಮಾಡ್ತಿದ್ರು, ಸಾಂಬಾರ್ ಮಾಡಿದ್ರು ಸಾಂಬಾರು. ಆ ಸಾಂಬಾರು ಇಡ್ಲಿ ತಿಂದ್ಬಿಟ್ಟು ಹೊರಗಡೆ ಬತ್ತೀನಿ, ಬತ್ತಿದ್ದಂಗೆನೆ ಎದುರಿಗೆ ನಮ್ ಹೆಲ್ತ್ ಮಿನಿಸ್ಟರ್ ಸುಧಾಕರ್ ಸಾಹೇಬ್ರು ಸಿಕ್ರು. ಸಾಹೇಬ್ರೆ ನಮಸ್ಕಾರ ಅಂದೆ. ಏನಪ್ಪ ಅಂದ್ರು, ನನ್ನ ಹೆಂಡತಿಗೆ ಒಂದಿಷ್ಟು ಸೀರೆ ತಗೋಬೇಕು, 1,000 ರೂಪಾಯಿ ಕೊಡಿ ಅಂದೆ. ಅದಕ್ಕೆ ಅವರು, ಕಲಾವಿದ್ರಿಗೆ 1,000 ರೂಪಾಯಿ ಕೊಡೋದ ಅಂತೇಳಿ 2,00,000 ರೂಪಾಯಿ ಚೆಕ್ನ ಬರ್ಕೊಟ್ಟೇ ಬಿಟ್ರು. ಹಂಗೆ ಯಾ ಚೆಕ್ ತಗೊಂಡು ಚಿಕ್ಕಬಳ್ಳಾಪುರ ಸರ್ಕಲ್ಗೆ ಬರ್ತೀನಿ, ಅಲ್ಲೊಂದು ಸೀರೆ ಅಂಗಡಿ 100 ರೂಪಾಯಿ 4 ಸೀರೆ, 100 ರೂಪಾಯಿ 4 ಸೀರೆ. ಬೆಳಿಗ್ಗೆ 6 ಗಂಟೆ 100 ರೂಪಾಯಿ 4 ಸೀರೆ ಏನಾದ್ರೂ ಕೊಡ್ಲಿ, 400 ಸೀರೆ ಏನಾದ್ರೂ ಕೊಡ್ಲಿ, ನಿನ್ನ ಗಂಡ ಸೀರೆ ಕೊಡ್ಸಿಲ್ವೇನಮ್ಮ, ಮಧ್ಯದಲ್ಲೇ ಬೇಕಿತ್ತ ನಿಂಗೆ. ಮುಂದೆ ಕೇಳೋ, ಮುಂದೆ ಕೇಳೋ. ಬೆಳಿಗ್ಗೆ 6 ಗಂಟೆ ಕೋಳಿ ಕ್ವಾಕ ಕ್ವಾಕ ಅಂತ ಕೂಗ್ತಾ ಇತ್ತು, ಪಕ್ಕದ ಮನೆಯಲ್ಲಿ ಇಡ್ಲಿ ಮಾಡ್ತಾ ಇದ್ರು, ಸಾಂಬಾರ್ ಮಾಡಿದ್ರು ಸಾಂಬಾರು. ಬಾಬಾಬಾ, ಇಡ್ಲಿ ಸಾಂಬಾರ್ ತಿಂದು ಹೊರಗಡೆ ಬರ್ತೀನಿ, ಬತ್ತಿದ್ದಂಗೆನೆ ಎದುರುಗಡೆ ನಮ್ ಹೆಲ್ತ್ ಮಿನಿಸ್ಟರ್ ಸುಧಾಕರ್ ಸಾಹೇಬ್ರು ಸಿಕ್ರು. ಅವ್ರ ಹತ್ರ ಹೋಗಿ, ಸಾಹೇಬ್ರೆ ನನ್ನ ಹೆಂಡತಿ ಸೀರೆ ತಗೋಬೇಕು, 1,000 ಕೊಡಿ ಅಂದೆ. ಕಲಾವಿದ್ರಿಗೆ ಯಾರು 1,000 ಕೊಟ್ಟಾರ ಹಂಗಂತೇಳಿ 2,00,000 ರೂಪಾಯಿ ಚಕ್ನ ಬರ್ ಕೊಟ್ಟೆ ಬಿಟ್ರು. ಆ ಚಕ್ನ ತಗೊಂಡು ಚಿಕ್ಕಬಳ್ಳಾಪುರ ಸರ್ಕಲ್ ಬರ್ತೀನಿ, ಅಲ್ಲೊಂದ್ ಸೀರೆ ಅಂಗಡಿ 100 ರೂಪಾಯಿ 4 ಸೀರೆ, 100 ರೂಪಾಯಿ 4 ಸೀರೆ ಅಂತಿದ್ದಂಗೆನೆ ಸೀರೆ ತಗೊಂಡು ಒಂದ್ ಆಟೋಗೆ ಕೈ ಮಾಡಿ ಹತ್ತಿ ಕೂತ್ಕೋತೀನಿ. ಅಲ್ಲೊಂದು ಹಾಡ್ ಹಾಕಿದ್ರವ್ವ, ಸೊಂಟ ಯಾಕ ಬಿಡತಿ ಯಾಕ ಬಿಡತಿ, ಸೊಂಟ ಯಾಕ ಬಿಡತಿ ಯಾಕ ಬಿಡಿಟ್ ಪುಷ್ಪವತಿ ಪುಷ್ಪವತಿ ಡಿ ಬೋಸರ್ ಸಾಗು ಕ್ರಾಂತಿ ಸಿನಿಮಾ January 26 ರಿಲೀಸ್. ಬೆಳಿಗ್ಗೆ 6 ಗಂಟೆ ಹಾಡು ಬರೆದವ್ರು ಯಾರು, ಸಿನಿಮಾ ಮಾಡಿದವ್ರು ಯಾರು, ಬಂದು ಕೇಳ್ತಾ ಇದ್ರ? ಮುಂದೆ ಕೇಳಿ, ಎಲ್ಲಿ ನಿಲ್ಸಿದ್ದೆ ಅಲ್ಲಿಂದ 7 ಜನ ಚಪ್ಪಲ್ ಚಪ್ಪಲ್ ಅಲ್ಲಿ ಹೊಡಿತಾರೆ. ಹೌದಾ? ಹಾಡ್ ಕೇಳ್ತಿದ್ದಂಗೆನೆ ನಿಮ್ ಮನೆ ಬಂತು, ಅಲ್ಲಿ ಇಬ್ರು ಕಳ್ರು ನಿಮ್ ಮನೆಗ್ ಹೋಯ್ತಾ ಇದ್ರು, ಬಾಗಲ್ನ ನಿಧಾನಕ್ ತೆಗದ್ರು. ಒಳಗ್ ಹೋಗ್ತಾ ಇದ್ರು, ಅಲ್ಲಿ ಅಕ್ಷಿ ಅಂದಿದ್ದವ್ರಿಗೆ ಕೇಳ್ಸೇ ಇಲ್ಲ. ಬೆಳಿಗ್ಗೆ 6 ಗಂಟೆ ಬೆಳಿಗ್ಗೆ ಅಕ್ಷಿ ಅಂದ ತಾನೆ ಮಧ್ಯದಲ್ಲಿ ಅದ್ನೇನೆ ಬಾಯ್ ಬಿಟ್ಟಾಳದ ನಡಿಯ ಅಣ್ಣ. ಬೆಳಿಗ್ಗೆ 6 ಗಂಟೆ